ಎಲ್ರಿಗೂ ನಮಸ್ಕಾರ. ಇವತ್ತ ಒಂದ ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು, ಯಾಕಂದ್ರೆ ಊರಿಂದ ನಮ್ಮ ಅತ್ತಿ ಬಂದರು. ಇಲ್ಲಿ ತಗೋರ್ ಕರೆಕ್ಟಾಗಿ ಕುಂತೀರಿ. ಊರಿಂದ ಬೆಳಗ್ಗೆ ಬೆಳಗ್ಗೆ ಬಂದರು. ಟ್ರೈನ್ ನಿನ್ನೆ ಸ್ವರ್ಣ ಜಯಂತಿ ಬೆಳಗಾವಂಕ 5 ಗಂಟೆಗಿತ್ತು. 3 ತಾಸು ಲೇಟ್ ಆಗಿದ್ದಕ್ಕೆ ಅವ್ರು ಇವತ್ತು ಬೆಳಗ್ಗೆ ಲೇಟಾಗಿ ಬಂದರು. ಅದು ಬೆಳಗ್ಗೆ 7 ಗಂಟೆ 6:30 ಬಂದು ಇಲ್ಲಿ ರೀಚ್ ಆಗ್ತಿತ್ತು. ಅಲ್ಲಿ ಲೇಟ್ ಆಗಿದ್ದಕ್ಕೆ ಇಲ್ಲಿ ಬಂದು ಮುಟ್ಟೋದು ಲೇಟ್ ಆಯಿತು. ಇವತ್ತು ಬಂದಿದ್ದಾನೆ 10:30 ಆಯ್ತು ನೋಡ್ರಿ. ಫುಲ್ ಖುಷಿಯಾಗಿ ಬಿಟ್ಟೇವಿ. ನಮ್ಮ ಮನೆಗೆ ಯಾರೂ ಬರೋದೇ ಇಲ್ಲ, ಹೆಚ್ಚಾಗಿ ದೂರ ಅದೇವೆ ಅಂಥೇಳಿ. ಎಷ್ಟು 2.5 ವರ್ಷ ಆಯಿತು, 3 ವರ್ಷ ಆಯಿತು ಇಷ್ಟು ಗ್ಯಾಪ್ ಆದಮೇಲೆ ಬಂದರು. ಶ್ರೇಯಸ್ಸ ಚಿಂಟು ಅಂತೂ ಫುಲ್ ಖುಷಿಯಾಗಿಬಿಟ್ಟ ಅಜ್ಜಿ ಬಂದಾರ ಅಂಥೇಳಿ. ನಮಗೂ ಖುಷಿಯಾಗೈತಿ, ಯಾಕಂದ್ರೆ ನಮ್ಮ ಮನೆಗೆ ಯಾರೂ ಬರೋದೇ ಇರಲಿಲ್ಲ. ಖುಷಿಯಾಗೈತಿ, ಯಾರಾದರೂ ಮೇನ್ ಅತ್ತಿ ಬಂದಾರಲ್ಲ ಖುಷಿಯಾಗೈತಿ. ಯಾಕಂದ್ರೆ ನಾವು ಮನೆ ಕಟ್ಟುವಾಗೆಲ್ಲ ನಮ್ಮ ಜೋಡಿ ಅವರೇ ಇದ್ದರು, ಹಂಗಾಗಿ ಭಾಳ ಮಿಸ್ ಮಾಡ್ಕೋತೀವಿ ನಮ್ಮ ಜೊತೆ. ಅವಾಗೆಲ್ಲ ಭಾಳ ದಿವಸ ಇದ್ದರು. ಅದ್ರ ಜೋಡಿ ನಮ್ಮ ಆಂಟಿ, ನಮ್ಮ ಮನೆಯವ್ರ ಅಕ್ಕ ಅದಾರ ನೋಡ್ರಿಲ್ಲೇ, ಮುಖ ನೋಡ್ರಿಲ್ಲೇ ತೋರಿಸ್ಬಂದಿಟ್ಟ. ರೊಟ್ಟಿ ಮಾಡೋದ್ರೊಳಗೆ ಬಿಸಿ ಅದಾರ ಅವರು. ಊರಿಂದ ಜೋಳದ ಹಿಟ್ಟು ತೊಗೊಂಬಂದಾರು, ರೊಟ್ಟಿ ಮಾಡತ್ತಾರು. ಇಲ್ಲಿ ಬಂದ್ರೆ ಅಂದ್ರೆ ಜೋಳದ ರೊಟ್ಟಿ ಮಾಡೋದು ಅವ್ರದ ಡ್ಯೂಟಿ. ಯಾಕಂದ್ರೆ ನನಗೆ ಅಷ್ಟು ಫಾಸ್ಟ್ ಆಗೋದಿಲ್ಲ ಜೋಳದ ರೊಟ್ಟಿ. ಒಂದು ಮಾಡೋ ಅಷ್ಟೊತ್ತಿಗೆ ಒಂದು ಗ್ಯಾಪ್ ಆಗ್ತಿರ್ತಾವೆ. ಹಂಗಾಗಿ ನಾನು ಪ್ರತಿ ಸಾರಿ ಬಂದಾಗ ಆಂಟಿಗೆ ಜೋಳದ ರೊಟ್ಟಿ ಮಾಡಂತ ಹೇಳ್ತೇನೆ. ಚಪಾತಿ ಡ್ಯೂಟಿ ನಂದು, ರೊಟ್ಟಿ ಡ್ಯೂಟಿ ಅವ್ರದಿರ್ತೈತೆ. ಯಾವಾಗಲೂ ರೊಟ್ಟಿ ಮಾಡತ್ತಾರೆ ನೋಡ್ರಿ. ಈಗ ಊರಿಂದ ತೊಗರಿ ಕಾಳು ತಂದಿದ್ರು, ತೊಗರಿ ಕಾಳು ಪಲ್ಯ ಬೇಯತ್ತತಿ. ಆಂಟಿ ರೊಟ್ಟಿ ಬೇಯಿಸತ್ತಾರು, ಪಲ್ಯ ಆಗತ್ತತಿ. ಎಲ್ಲರೂ ಕುಂತ ಊಟ ಮಾಡಬೇಕು. ಅವ್ರು ಬಂದಿದ್ದಾನೆ 10:30, ಹಂಗಾಗಿ ಎಲ್ಲರೂ ಲೇಟಾಗಿ ನಾಶ ಮಾಡಿದ್ವಿ. ಸ್ವಲ್ಪ ಸ್ವಲ್ಪ ಲೈಟಾಗಿ ತಿನ್ನಬೇಕು, ಹಸುವಿಲ್ಲ ಅಷ್ಟೊಂದು. ತಡ್ರಿ ಆಯಿ ಜೋಡಿ ಇನ್ನೊಂದು ಸ್ವಲ್ಪ ಮಾತಾಡು. ಎಲ್ಲೇ ಅದಾರ ಆಯಿ? ಆಯಿ ಫ್ಯಾನ್ ಭಾಳ ಅದಾರು. ಹೋದ ಸಲ ಭಾಳ ಮಂದಿ ಕೇಳತ್ತಿದ್ರು ಆಯಿನ. ಇಲ್ಲಿ ಕತ್ತದೊಳಗೆ ಕಾಣಿಸುತ್ತೆ ಎಲ್ಲ ಗೊತ್ತಿಲ್ಲ. ಆಯಿ ಮುಖ ಮುಖಕ್ಕೆ ಬಂದಿಗೆಲ್ಲ ನಮಸ್ಕಾರ ಅಂತ ಹೇಳ್ರಿ. ಏನಿಲ್ಲ, ಎಲ್ಲರೂ ಏನ್ ತೊಂದ್ರೆ ಇಲ್ಲ. ಹಳ್ಳಿ ಹಳ್ಳಿ ಮಂದಿ ಅಷ್ಟು ಒಳ್ಳೆ ಮನ್ಸು ಯಾರಿಗೂ ಇರೋದಿಲ್ಲ. ಈಗಿನ ಸಿಟಿ ಮಂದಿ ಹಂಗೆ ಹಳೆ ಮಂದಿನ ಸಿಟಿ ಮಂದಿ ಅಟ್ಟ ಹೋದ್ರ ಬಿದ್ದಂದ್ರ ಇಲ್ಲ ತಿಳ್ವಳಿಕ್ ಇರ್ತೈತಿ. ನಿಮ್ಗೆ ಹಿರಿಯ ಮನುಷ್ಯರ ಅಂದ್ರೆ ಸ್ವಲ್ಪ ತಿಳ್ವಳಿಕ್ ಇಲ್ಲ, ಬರೀ ನಮ್ಗೆ ಓದಾಕ್ ಬರೀ ಕಷ್ಟ ಬರ್ತೈತಿ. ತಿಳ್ವಳಿಕ್ ಇರೋದಂದ್ರೆ ನಿಮ್ಗೆ ಭಾಳ ಜನ ಕೇಳತ್ತಿದ್ರು ನಿಮ್ಮ ಅತ್ತಿನ್ಯಾಗ ತೋರಿಸಿಲ್ಲ, ಎಲ್ಲದಾರ ಅಂತ ಕೇಳತ್ತಿದ್ರು. ಇಲ್ಲೇ ಅದಾರ ನೋಡ ನಮ್ಮ ಅತ್ತಿ. ಈಗ ಇರ್ತಾರ ಸ್ವಲ್ಪ ದಿವಸ, ಡೈಲಿ ಡೈಲಿ ನಮ್ಮ ಅತ್ತಿ ಜೋಡಿ ಹೊಸ ಹೊಸ ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡೇನಿ. ಈಗ ಬರ್ರಿ, ಈಗ ಎಲ್ಲಾರು ಸೇರಿ ಊಟ ಮಾಡ್ತೇವಿ. ಎಲ್ಲಾರು ಕುತ್ಕೊಂಡು ಜೋಳದ ರೊಟ್ಟಿ ಬಿಸಿ ಬಿಸಿ ಪಲ್ಯ ಎಲ್ಲ ಈಗ ರೆಡಿ ಆಗತ್ತೈತಿ. ಹಳ್ಳಿ ಅಡಿಗೆ ನಮಗೆ ಇಷ್ಟ, ಹಳ್ಳಿ ಅಡಿಗೆನ. ಅಂಟಿ ರೊಟ್ಟಿ ಮಾಡತ್ತಾರು. ಇವ್ರ ಊರು ಯಾವ್ದಪ್ಪ ಅಂದ್ರೆ ಗೋಕಾಕ್ ತಾಲೂಕು ಸುಲ್ದಾಳ ಅಂತ ಹೇಳಿ, ಅಂಕಲಿ ಕಡೆ. ಗೋಕಾಕ್ ತಾಲೂಕ್ ಹತ್ರ ಅಡ್ಯಪ್ಪನ ಅಂಕಲಿಗೆ ಅಂತ ಬರ್ತೈತಿ. ಅಲ್ಲೇ ಸುಲ್ದಾಳ ಎಷ್ಟು ಕಿಲೋಮೀಟರ್ ಆಗತ್ರಿ? ಅಂಕಲಿಂದ 3 ಕಿಲೋಮೀಟರ್. 3 ಕಿಲೋಮೀಟರ್. ಗೋಕಾಕ್ ಸುತ್ತಮುತ್ತ ಇರೋರ್ಗಂತೂ ಗೊತ್ತಿದ್ದ ಇರ್ತೈತಿ. ಅಲ್ಲಿಂದ ಬಂದಾರ ನೋಡ್ರಿ ಆಯಿ ಮತ್ತ ಅಂಟಿ ಇಬ್ರು ಸೇರಿ. ಇವರು ಮನಿ ಓಪನಿಂಗ್ನಾಗ ನಮಗೆ ಭಾಳ ಓಡಾಡಿದಾರು. ನನ್ನ ಡೆಲಿವರಿ ಟೈಮ್ನಾಗ ಅಂತೂ ನನ್ನ ಜೋಡಿನೇ ಇದ್ರು. ಇವರು ಭಾಳ ಫುಲ್ ಹೆಲ್ಪ್ ಮಾಡ್ತಾರೋ, ಕೇರ್ ತೊಗೋತಾರೋ, ಆಲ್ರೌಂಡರ್ ಆಂಟಿ ಫುಲ್. ಅಲ್ಲ ಈ ಏಜ್ ಒಳಗೂ ಎಲ್ಲದ್ರೊಳಗೂ ಓಡಾಡೋದ್ರಿಂದ ಹಿಡಿದು ಹಾಸ್ಪಿಟ್ಲ್ ಒಳಗೆ ಓಡಾಡೋದಾಗಲಿ ಪ್ರತಿಯೊಂದ್ರೊಳಗೂ ಫುಲ್ ಆ್ಯಕ್ಟಿವ್ ಇರ್ತಾರೆ. ಒಟ್ಟ ಹಿಂಗೆ ಕೂತ್ಕೊಳ್ಳೋದು ಅನ್ನೋದೇ ಇಲ್ಲ, ಏನಾದರೂ ಮಾಡ್ತಾನೆ ಇರ್ತಾರೆ ಇವ್ರು ಯಾವಾಗಲೂ. ಎಲ್ಲಾರು ಹಳ್ಳಿಯಿಂದ ಬಂದ್ ಸಿಟಿಗೆ ಸೆಟ್ಲ್ ಆಗಿರ್ತಾರೆ. ಸಿಟಿಯವ್ರಿಗೆ ಒಂದ ರೊಟ್ಟಿ ಕೊಡುವ ಸಾಕ. ನನ್ ನೀರು ತುಂಬಾ ಬಾಟ್ಲೆ ತುಂಬ ಉಳ್ದ ಅವನದಾವ ಬಾಟ್ಲೆದಾಗಿನ ಸರ್ ಇದ್ರಾಗಿಲ್ಲ ಏನ ಸರ್ ಹಾಕೊಳ್ಳಿ. ಈಗ ಎಲ್ಲಾರು ಊಟ ಮಾಡತ್ತೇವ ನೋಡ್ರಿ. ಈಗ ಒಂದೊಂದು ರೊಟ್ಟಿ ಹಸು ಇಲ್ಲ ಯಾರಿಗೂ. ಈಗ ಊಟ ಟೈಮ್ ಆಗಿತ್ತು ನೋಡ್ರಿ, 3:15. ಯಾವಾಗ್ಲೂ 2 ಗಂಟೆಗೆ ಊಟ ಹಾಕಿತ್ತು. ಲೇಟ್ ನಾಷ್ಟ ಆಗಿದ್ದಕ್ಕ ಊಟ ಲೇಟ್ ಆಗತ್ತೈತಿ. ಆಯಿ ಊಟಕ್ಕೆ ಕುಂತಾರು. ಊರಿಂದ
ಊರಿಂದ ಗರ್ಗಿ ತಂದಾರ ನೋಡ್ರಿ, ನನ್ ಫೇವ್ರೇಟ್ ಗರ್ಗಿ. ಚಕ್ಲೆ ಅಂತವ ಚಕ್ಲೆ ಅಲ್ಲಿ ತೆಗೆದಿಟ್ಟಿನಿ, ನಂಗೆ ಭಾಳ ಇಷ್ಟ ಆಯ್ತು ಗರಿ. ಬೆಳಗಿಂದ ಅರ್ಧಕ್ಕರ್ಧ ನಾನ ತಿಂದು ಖಾಲಿ ಮಾಡೇನಿ. ಬೆಳಗಿಂದ ಒಂದ್ ಅರ್ಧಕ್ಕರ್ಧ ತಿಂದು ಖಾಲಿ ಮಾಡೇನಿ. ಅದು ನನಗ ಬೇಡ್ರಿ, ನಾ ತಿಂತೇನೆ ಬಿಡ್ರಿ. ರಾತ್ರಿ ಪೂರಿ ಮಾಡಿರೋದು ಪಲ್ಯಕ್ಕೆ ನಾಳೆ ರೊಟ್ಟಿ ತಿನ್ನ ತಿನ್ನ ಅದಕ್ಕೆ ಹೇಳತ್ತಾರ. ನಮ್ಗೆ ಒಂದ್ ರೊಟ್ಟಿ ಎಲ್ಲ ಹಾಕಿವ ನಾನು ಕಸು ಸ್ವಲ್ಪ ಮೊಸ್ರ ಎಲ್ಲ ಆಯ್ತು ಬೇಡ. ರೊಟ್ಟಿ ಕಾಳು ಪಲ್ಯ ಎಲ್ಲರೂ ಊಟ ಮಾಡತ್ತೇವಿ, ಬರೀ ಊಟಕ್ಕೆ ಎಲ್ಲರೂ ಎಲ್ಲಾರು ಊಟಕ್ಕೆ ಬರ್ರಿ. ನೀವು ಅವ್ರ ದಾರಿ ಕಾಯಿ ಕೂತ್ಕೊಂಡಿರಲಿ, ಇವ್ರು ಊಟ ಮಾಡ್ತಾರೆ. ಒಲಿ ಮ್ಯಾಲಿನ ಊಟ ರುಚಿನೂ ಐ, ಗ್ಯಾಸ್ ಮ್ಯಾಲಿನ ಊಟ ರುಚಿ. ಒಲಿ ಮ್ಯಾಗಿನ ನಮ್ಗೆ ಒಲಿ ಮೇಲೆ ರುಚಿ. ಅನ್ನ ಗ್ಯಾಸ್ ಮೇಲೆ ನಾನು ಉಣ್ತಿರ್ಕಲಿ ಮೈಸೂರು ಬೆಂಗಳೂರು ಮಾಡುವಾಗ, ಈಗ ಉಣ್ಣಾತಾನೆ. ಈಗ ಅಲ್ಲೂ ಗ್ಯಾಸ್ ಮೇಲೆ ಮಾಡ್ತಾರ ಉಣ್ಣಾತನು. ಆಗ ನಮ್ದು ರೇಪನ ಮನೆಗೆ ಯಾವಾಗ್ರೆ ಬರ್ತೀನಿಲ್ಲ ಯಪ್ಪ, ನನಗೆ ನಾನ ಹೋಗತ್ತೀನಿ. ನಾವೇನ್ ಮಾಡುವ, ನಾವು ಇದ್ರೆ ಮಾಡ್ತೀವಿ. ಅದು ಒಂದು. ಮತ್ತೆ ನಾವು ಮಣ್ಣು ಗಡಿಯಾಗಿ ಮಾಡ್ತೇವೆ ಪಲ್ಯ. ಮೊಬೈಲ್ನಾಗ ಅದನ್ನ ತಿನ್ನಾಗ ಮಾಡೋದಿಲ್ಲ, ಮಣ್ಣು ಗಡಿಯಾಗ ಅದು ಒಳ್ಳೆ ರುಚಿ ಆಗ್ತದೆ. ಕೆಂಪನ್ ಮಣ್ಣಿನ ಗಡಿ ಇರ್ತಾವಲ್ಲ ಅದು ರುಚಿ. ಈಗ ಉಪಯೋಗಿಸ್ತಾರ್ರಿ ಮೊನ್ನೆ ಮಣ್ಣಿನ ಗಡಿಗೆ? ಇನ್ನೂ ನಮ್ಮ ಮನ್ಯಾಗ ಒಂದಿತ್ತು, ಇನ್ನೂ ಒಂದು ಬೇಳೆ ಕುಸೋದು ಐತಿ. ಕೆಲವೊಬ್ರು ಕೆಲವೊಬ್ರು ಉಪಯೋಗಿಸ್ತಾರ, ಕೆಲವೊಬ್ರು ಇಲ್ಲ. ಎಲ್ಲ ಸ್ವಲ್ಪ ಹಳ್ಳ್ಯಾಗ ಹೊಂದ್ಕೊಂಡವ್ರು ಉಪಯೋಗಿಸ್ತಾರೆ. ಮತ್ತು ಎಲ್ಲ ಶೀಟಾಗಿರೋರು ಈ ಸಾಲಿ ಕಲಿ ಹುಡುಗರು ಯಾರೋ ಅದನ್ನ ಉಪಯೋಗಿಸೋದು. ಈ ಸಿಟ್ಟಾಗ ಮಣ್ಣಿನ ಗಿಡ ಮಾಡತ್ತಾರ ಗ್ಯಾಸ್ ಮೇಲೆ, ಗ್ಯಾಸ್ ಮೇಲೆ ಅದನ್ನ ಇಟ್ಟು ಮಾಡತ್ತಾರ. ಹೌದು. ಅದರಲ್ಲಿ ರೋಡ್ ಕಡಿಮೆ ಇಲ್ಲಿ ನಮ್ಮನೆ ಕಡೆನೆ ಕೆಲವೊಬ್ಬರೆಲ್ಲ ಅದನ್ನ ಉಪಯೋಗಿಸತ್ತಾರ. ಅದನ್ನ ಉಪಯೋಗಿಸ್ ನೋಡಿರ್ಬೇಕು ನಮ್ಮನೆ ರುಚಿ. ಅದ್ರ ಕಾಯಕ್ ಟೈಮ್ ಬೇಕು, ರುಚಿ ಅದ. ಗ್ಯಾಸ್ ಮೇಲೆ ಕಾಯಕ್ ಟೈಮ್ ಬೇಕು. ಒಮ್ಮೆ ಕಾಯ್ತಂದ್ರೆ ಆಗಲ್ದ ಅವ್ರ ನೋಡು ತಡಿ. ನಾನು ಒಂದು ತಗೋತೇನೆ. ಒಂದು ಕೆಂಪನು ಬೇಡ ಬೇಡ್ರಿ. ಹತ್ರ ರುಚಿ ಪಲ್ಯ ಹತ್ತಿರ್ತಿಲ್ಲ. ನಾವೀಗ ಹೋಳಿಗೆ ಮಾಡಕ್ ಬೇಳೆ ಕುಡಿಸೋದ್ ಮನೆಯಲ್ಲಿ ಬಿರಿಯಾಗಣ. ಒಂದ್ ಅರ್ಧ ಕಿಲೋ ಬೇಳೆ ಕುದಿದ್ರೆ ಅಲ್ಲಿ ಬಂದಾಗಿನ ಊಟದ ರುಚಿನ ಬೇರೆ, ಇಲ್ಲಿಂದ ಬೇರೆ ರುಚಿ. ಎಷ್ಟು ಬಾಳಿ ಅದ ಇಟ್ಟ ನೋಡಿ ಅವ ಈಗ ಎಲ್ಲಿ ಅಷ್ಟು ಚಂದ ರೊಟ್ಟಿ ಆಗೋಲ್ಲ. ಮತ್ತೆ ಆಗೋದಿಲ್ಲ ಈಗ. ಹಾ, ಯಾಕನ್ಬೇಕು ಹಳ್ಳಿ ಅಡುಗಿನ ರುಚಿನ ಮತ್ತೆ ಶಕ್ತಿನೂ ಜಾಸ್ತಿ. ಎಲ್ಲ ಟೀಲ್ನಾಗ ಮಾಡ್ತಾರೋ, ಗ್ಯಾಸ್ ಮೇಲೆ ಹವದ ಮೇಲೆ ಮಾಡ್ತಾರೋ, ಕಿಟಕಿ ಮೇಲೆ ಇಲ್ಲ. ಅದು ರೊಟ್ಟಿ ಮಾಡೋದು ಮರ್ತ ಬಿಡ್ತಾರ. ಮಿಷಿನ್ ಮೇಲೆ ಮಾಡ್ತಾರೋ ಗ್ಯಾಸ್ ಮೇಲೆ ಬೇಯಿಸಾಕತ್ತಾರೋ?
ಏನು ಬರ್ತಾ ಬರ್ತಾ ಇನ್ನ ಏನೇನು ಬರ್ತಾವೆ ಯಾರಿಗೆ ಗೊತ್ತು. ಹೋಗ್ಯಾನ ಹೋಗಿ ಮಿಷನ್ ಬತ್ತ, ಈಗ ರೊಟ್ಟಿ ಮಾಡೋ ಮಿಷನ್ ಬತ್ತ, ಬೀಸೋದು ಬತ್ತ, ಕುಟ್ಟೋದು ಬತ್ತ, ಮತ್ತು ಇನ್ನೇನು ಮಿಷನ್ ಎಲ್ಲ ಹೋಗ್ಯಾನ ಹೋಗಿದ್ದು ಬತ್ತೆ ಅದು ಸುಧಕ್ಕೆ ಮಿಷನ್ ಅಂದ್ರೆ ಏನಾಗ್ತೈತ್ರಿ ಮನುಷ್ಯ ಬರ್ಬರ್ತಾ ಗಟ್ಟಿ ಉಳಂಗಿಲ್ಲ ಕೆಲಸ ಮಾಡಕ್ಕ. ಖಾರ ಮನ್ಯಾಗ ಕೊಡ್ತಿದ್ವಿ ನಾವು, ಭತ್ತ ಕುಟ್ಟೋದು ಮನೆ ಮನೆಗೆ ಕುಟ್ಟೋದು, ಮನ್ಯಾಗ ಮನ್ಯಾಗ ಜೋಳ ಬೀಸೋದು, ಗೋಧಿ ಬೀಸೋದು, ಎಲ್ಲ ಮಿಷನ್ ಬಂದಾವು. ಮತ್ತೆ ಮನ್ಯಾಗ ಗೋಧಿ ಬೀಸಿದ್ದು ಹೋಳಿಗೆ ಮಾಡಿ ಉಂಡು ನೋಡು, ಗೋಧಿ ಹಿಟ್ಟು ಇರ್ನಿಕಲ್ಲ ಗೋಧಿ ಹಿಟ್ಟು ನೋಡು. ನಾ ಯಾವ್ದಾರ ತಿಂತಿ ಬಂದ್ರೆ ಮನ್ಯಾಗ ದಿನ ಒಂದು ಕಿಲೋ ಕಿಲೋ ದಿನ ಬೀಸ್ತೀನಿ. ಈಗಿನ ಮಂದಿ ಕಲರ್ ತಿರುತೈತಿ ಹೇಳತಿ ಬಿಸಾಕ ಬರಲಿ ಸಿಗಿನದು ಬಂದ್ರೆ ದಿನ ಒಂದೊಂದು ಕಿಲೋ ಬೀಸ್ತೀನಿ. ಹುರಿಗೆ ಹೋಳಿಗೆ ಮಾಡ, ಆ ಹೋಳಿಗೆ ಮಾಡಿ ಬೀಸ್ತೀನಿ ಒಂದು ಕೆಜಿ. ಮತ್ತೆ ಬೇರೆ ಬಗ್ಗೆ ಯಾರು ಹೇಳ್ಬೇಕು ನಮ್ಗೆ, ಇವ್ರು ಸಣ್ಣವ್ರ ಮತ್ತೆ ಈಗ ಬಂದ ಹೊಲಕ್ಕೆ ನಾವು ಗಿರ್ಣಿಕಲ ರಾವ್ ಆಡಿಸಿದಿಲ್ಲ ಸದ್ಕಿನ ಕಿಲೋ ಮನ್ಯಾಗ ಒಟ್ಟಿದ್ದು. ಈಗ ನಾನು ಮನೆಗೆ ಹೋಗುತ್ತಕ್ಕ ಹನ್ನೆರಡು ವರ್ಷ ನೀತು ಹೋಗುತ್ತಕ್ಕ ಮನ್ಯಾಗ ರಾವ್ ಹೊಡೆದ್ರೆ ಉಪ್ಪಿಟ್ಟು ಅಡ್ಸಿನ ಹತ್ಬೇಕಲ್ಲ. ಈಗ ಮಿಷನ್ ಮೇಲಿಂದು ರುಚಿ ಹತ್ತಲ್ ರೀ. ನೀವು ಇನ್ನೊಂದು ರೊಟ್ಟಿ ತೊಗೊಂಡೆ ಒಬ್ಬರ ಊಟ ಮಾಡೋದಕ್ಕಿಂತ ಈ ಥರ ಎಲ್ಲರೂ ಸೇರಿ ಊಟ ಮಾಡಿದ್ರೆ ಒಂದೆರಡು ತುತ್ತು ಜಾಸ್ತಿ ಹೋಗ್ತೈತಿ. ಯಾಕಂದರೆ ನನಗೆ ಒಬ್ಬಕ್ಕೆ ಊಟ ಮಾಡೋ ಅಷ್ಟೊಂದು ಇದು ಅನಿಸೋದಿಲ್ಲ, ಜಾಸ್ತಿ ಜನದ ಜೊತೆ ಊಟ ಮಾಡ್ಬೇಕು ನಮಗೆ. ಇವತ್ತೇನೋ ಒಂಥರ ಊಟ ಮಾಡ್ದಂಗೆ ಅನ್ನಿಸ್ತು ನೋಡ್ರಿ, ಭಾಳ ದಿವಸ ಆಗಿತ್ತು ಒಂಥರ ಜನ ಕೂಡಿ. ಬರೀ ಇವರ ನಾನು ಇಬ್ಬರ ಮನ್ಯಾಗ. ಈಗ ಸಂಜೆ 4:30 ಆಗೈತಿ, ಎಲ್ಲರೂ ಚೌಕಾಬಾರ್ ಆಡತ್ತರು. ಚೌಕಾಬಾರ್ ಅಂದ್ರೆ ನಾವು ಊರ್ ಕಡೆ ಚಕ್ಕ ಅಂತ ಕರಿತೇವಿ, ಈ ಕಡೆ ಸ್ವಲ್ಪ ಅದನ್ನ ಚೌಕಾಬಾರ್ ಅಂತ ಕರೀತಾರು. ಸೊ ಚೌಕಾಬಾರ್ ಆಡತ್ತರು, ನಾನು ಕೂಡ ಜಾಯ್ನ್ ಆಗ್ತೇನೆ. ಈಗ ನಾಳೆ ಅತ್ತೆ ಜೊತೆ ಸ್ಪೆಷಲ್ ಆಗಿ ಹೋಳಿ ಹುಣ್ಣಿಮೆಗೆ ಹೋಳಿಗೆ ಮಾಡ್ಬೇಕು ಅಂತ ಅನ್ಕೊಂಡೇನಿ. ಆದಷ್ಟು ಬೇಗ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.